ನಾನು ಹೇಳ್ತಿದ್ನಲ್ಲ ಜಮೀನ್ದಾರರು. ಇತ್ತಿವಿ ಇತ್ತಿ ಅಯ್ಯೋ ಹುಡುಗಿ ಕೈ ಕೇಳ್ತಾರೆ ಕೊಡಿ ಯಜಮಾನ್ರೆ. ಹೋಗ ನೀನೆ ಕೊಟ್ಬಿಡಮ್ಮ ಕೈನ. ಹೋಗಿ ಕನ್ನಡದಲ್ಲೇ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಸ್ವಾಮಿ. ಏನ್ ಕುಡಿತೀರಾ? ನಾನಾ ಕಾಫಿ ಕುಡಿತೀನಿ. ಬಾಯ್ ಜಮೀನ್ದಾರ್. ಲೋ ಈಗಲೇ ಯಾಕೋ ಮೈ ಮೇಲೆ ಕೈ ಇಡ್ತಿದ್ಯಾ? ಹೋಗ್ ಕಾಫಿ ತಗೊಂಡ್ಬಾರ. ಲೈಟರ್ ಸಾಂಗ ಮೀಡಿಯಮ್ ಮಾಮೂಲ ಎಲ್ಲಾ ಮಾಮೂಲೇ ಕಡೋಗ. ನೀವು ಇದ್ರಿ ಮಾಡಿಕೊಂಡು ಬರಲ. ಇನ್ ಎಲ್ಲಿ ಕೂರಿಸಿದ್ರು ನೀನ್ ಅಲ್ಪ ಬುದ್ಧಿ ಬಿಡಲ್ಲ ನೋಡು. ನಿಂತಿದ್ದೀರಲ್ಲ ಕೂತ್ಕೊಳ್ಳಿ. ಇದನ್ನೆಲ್ಲ ಯಾಕೆ ಹೊತ್ಕೊಂಡ್ ಬಂದ್ರಿ? ಇದು ದೇವರ ಪ್ರಸಾದ. ಆಂಜನೇಯನ್ ದೇವಸ್ಥಾನಕ್ಕೆ ಹೋಗಿದ್ದೆ. ನೋಡಮ್ಮ ಆಂಜನೇಯನ್ ಗುಡಿ ಹೋಗಿ ವಾಯುಪುತ್ರನಿಗೆ 5 ಒಡೆ ಮಾಲೆ ಹಾಕ್ಸಿ ಲಕ್ಷಾರ್ಚನನ ಇವ್ರ ಹೆಸರಲ್ಲಿ ಮಾಡಿಸಿ ಆ ಗುಡಿಯಿಂದ ನೇರ ಈ ಗುಡಿ ಕರ್ಕೊಂಡು ಬಂದಿದ್ದೆ. ಹಾಗಾದ್ರೆ ಜಮೀನ್ದಾರ್ಗೆ ಖಂಡಿತ ಸ್ವರ್ಗದಲ್ಲಿ ಒಂದ್ ಸೀಟ್ ರಿಸರ್ವ್. ಇಷ್ಟೇ ಆಗ್ಲಿ ದೈವ ಭಕ್ತರು ಎಲ್ಲಿ ಹೋದ್ರು ಸಂಪ್ರದಾಯ ಬಿಡೋದಿಲ್ಲ. ಗಾದೆ ಕೂಡ ಇದೆಯಲ್ಲ, ಮಾಡೋದನ್ನ ಚರ ಮನೆ ಮುಂದೆ ಬೃಂದಾವನ. ಇದು ಲೈಟ್, ಇದು ಸ್ಟ್ರಾಂಗ್, ಇದು ಮೀಡಿಯಂ. ಯಜಮಾನರಿಗೆ ಬಡವ ಹೋಗುವಾಗ ನಮ್ಮನ್ನ ಸ್ವಲ್ಪ ಗಮನಿಸಿಗ. ಅವ್ರು ಹೋಗಕ್ಕೆಲ್ಲ ಕಣ ಬಂದಿರೋದು ಇರೋದಕ್ಕೆ. ಹಂಗಾದ್ರೆ ನಮ್ಮ ಬಾಡು ಗೊಂಡಾಟದ. ನೀನ್ ಗುಡಿ ಗಿಡಿಗ್ ಹೋಗಲ್ವಾ? ನಾನ್ ನಿಮ್ ಹಾಗೆ ದೇವ್ರನ್ನ ಹುಡ್ಕೊಂಡು ಗುಡಿ ಗಿಡಿ ಅಂತ ಏನ್ ಹೋಗಲ್ಲ. ಏನಿದ್ರು ಮನಸ್ಸಿನಲ್ಲೇ ಪೂಜಿಸ್ಬಿಡ್ತೀನಿ. ಈ ಬಹಿರಂಗದ ಆಡಂಬರ ನನ್ ಹಿಡ್ಸಲ್ಲ. ಐ ಮೀನ್ ಐ ಕಾಂಟ್ ಟಾಲರೇಟ್. ಹುಡುಗಿ ಪ್ರಪಂಚ ಅರ್ಥ ಮಾಡ್ಕೊಂಡಿದ್ದಾಳೆ. ನಾವಿನ್ನೂ ಅಷ್ಟು ದೂರ ಹೋಗಿಲ್ಲ. ಕಾಫಿ ತಗೊಳ್ಳಿ ಮಿಸ್ಟರ್ ಜಮೀನ್ದಾರ್. ಪರವಾಗಿಲ್ಲ ತಗೊಳ್ಳಿ. ಹೇಳಿ ಭೀಷ್ಮಾಚಾರ್ಯ. ಏ ಸ್ವಾಮಿ, ನಾನೀಗ ಎಲ್ಲಿದ್ದೀನಿ? ಅದೆಷ್ಟು ಬೇಗ ಎಲ್ಲಿ ಗೊತ್ತಾಗತ್ತೆ? ಪರವಾಗಿಲ್ಲ ತಗೊಳ್ಳಿ. ಏನು ಬೇಡ ಡಾಕ್ಟರ್ ಬೇಡ, ಸುಂದರಮ್ಮ ನೀರ್ ಹಾಕಿರಲ್ಲ ಹೇಳ್ತಾರ. ಅಯ್ಯೋ ಪಾಪ, ಹೆಂಡತಿ ಇದ್ದಾಗ ಸುಖವಾಗಿ ತಿಂದು ಬೆಳೆದ ಶರೀರ ಈ ಗುಣಮ್ಮ ಏನು ಕೃಷಿವಾಗಿ ಹೋಗ್ಬಿಟ್ಟಿದೆ ಪಾಪ. ಇನ್ನೊಂದು 15 ದಿವಸ ಬಿಟ್ಟು ಬಂದು ನೋಡಿ, ಜಮೀನ್ದಾರ್ ವಿಲ್ ಬಿ ನಿಸ್ ಟೀಮ್. ಇದೇ ಮನೇಲಿ ಜಮೀನ್ದಾರು ಅಂಬೆಗಾಲ್ ಹಾಕ್ತಾ ತೊಟ್ಟಿ ಮಲ್ಕೊಂಡು ನಿದ್ದೆ ಮಾಡ್ತಿರ್ತಾರೆ. ಅದು ನೀನ್ ನನಗೆ ಹೇಳ್ಬೇಕೆ? ನನಗ್ ಗೊತ್ತಿಲ್ವೇ ನಿಂದ ಅಮೃತ ಹಸ್ತ ಅನ್ನೋದು. ಜಮೀನ್ದಾರ್ರೆ, ಈಗ ಒಂದ್ ವಿಚಾರ ಮಾಡ್ತಿದ್ದೆ ನೋಡಿ. ನಮ್ ಲಲಿತಾ ಇಲ್ವೇ, ಅವ್ಳು ಡಾನ್ಸ್ ಮಾಡಕ್ ಶುರು ಮಾಡಿದ್ಲು ಅಂದ್ರೆ ಹೋಗಿರೋ ಪ್ರಾಣ ವಾಪಸ್ ಬರ್ಬೇಕು, ಇರೋ ಪ್ರಾಣ ಹೊರಟೋಗ್ಬಿಡ್ಬೇಕು. ಬೇಷ್ ಬೇಷ್ ಹುಡುಗಿ, ಯಾವುದ್ರಿಗೂ ಕಡಿಮೆ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಐ ಬಿ ವಿತ್ ಯು ಇನ್ ಎ ಮಿನಿಟ್. ಯೆಸ್ ಯೆಸ್ ಯೆಸ್.